कुंदापुर नगर के कलशप्राय शास्त्री सर्कल सी कुंदापुर नगर हृदय भाग शास्त्री सर्कल दानिगल नेरव प्रतिमे स्थापने मत अलिय पुरसभा कूड़ा वु कलस आगे शास्त्री सर्कल निर्माण आगे आवत सदर्भली अब कलपे कामगारिया कुरितु व्यापक आक्रोश केली बरता है। विद्यार्थी प्रतिभटनेया ध्वनियन्नु मोळगिसिद्दारे। एसिगे एनएसयू एनएसयू तंड मनवि माडिदे। सोरुत्तिदे लाल बहदूर शास्त्रीय महडि सोरुत्तिदे। कुंदापुर नगरद हृदय भागदल्ली शास्त्री सर्कल इदे। सुमारु लक्षांतर रूपाय वेच्चदल्ली शास्त्री सर्कलन निर्माण आगित्तु। ಏನು ಕುಂದಾಪುರದಲ್ಲಿರುವಂತ ಒಂದು ಐತಿಹಾಸಿಕವಾದಂತ ಸ್ಮಾರಕ ಅದು ಶಾಶ್ವತವಾಗಿ ಇರಬೇಕು ಎನ್ನುವಂತ ಸಂದರ್ಭದಲ್ಲಿ ಅಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ಕಾಮಗಾರಿ ನಡೆಯುವಂತ ಸಂದರ್ಭ ಈ ಶಾಸ್ತ್ರೀಯ ಸರ್ಕಲ್ ಅನ್ನು ಕೂಡ ನವೀಕರಣ ಮಾಡಲಾಗಿತ್ತು ಅಭಿವೃದ್ಧಿ ಮಾಡಲಾಗಿತ್ತು। ರಾಷ್ಟ್ರೀಯ ಹೆದ್ದಾರಿ 17 ಕಾಮಗಾರಿ ನಡೆಯುತ್ತಿದ್ದಂತ ಸಂದರ್ಭದಲ್ಲಿ ಕುಂದಾಪುರ ನಗರದ ಒಂದು ಐತಿಹಾಸಿಕ ಸ್ಮಾರಕವಾದಂತ ಶಾಸ್ತ್ರೀಯ ಸರ್ಕಲ್ನ ಕೆಲಸ ಆಗಿತ್ತು। ಆ ಮೂಲಕ ಆ ಇಡಿ प्रदेश के शास्त्रीय सर्कल एनवंत हेसरे शाश्वत कूड़ा इत्तु। आनंतर फ्लाईओवर कामगारी नड़ीत संदर्भदल्ली शास्त्रीय सर्कल अभिवृद्धि निटली पक्षातीत अली चर्चे नडेदु पुरसभा सदस्य अभिवृद्धि विस्तृत योजने के अनुमोदने नीडिदरु। नंतर पुरसभा घनत्याज्य निर्वहणेगागि अमृत निर्माण नगर योजन सरकारदिंद बंदिदंत 1 कोटि रूपाय अनुदानदल्ली सुमारु 25 लक्ष रूपाय शास्त्री वृत्त नवीकरण विनियोगिसिदरु। इदु ई रीति अनुदान मत्तु दानिगळ ओंदु सहकारदिंद ओट्टु शास्त्री सर्कल निर्माण आगित्तु। बट ईग अदु केलवे समयदल्ली सोर्ता इदे एन्नुवंत ओंदु सुद्दि आग्ता इदे। ई बग्गे ओंदु वरदि इदे नोडि। सुंदर कुंदापुरद कल्पनेयल्ली दानिगळ सहकारदिंद नगरद हृदय भागद शास्त्री सर्कल्नल्ली लक्षांतर रूपाय वेच्चदल्ली स्थापनेयाद माजी प्रधानी लाल बहदूर शास्त्रीयवर प्रतिमे मेलिन शिलामय माडिन कळपे कामगारियिंदागि शास्त्रीजीयवरु मळेयिंद तोयुवंतागिदे। ನಗರವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ। ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ 17 ರ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕುಂದಾಪುರ ನಗರಕ್ಕೆ ಒಂದು ಐತಿಹಾಸಿಕ ಸ್ಮಾರಕ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ಸ್ಥಾಪನೆಯಾಗಿದ್ದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರತಿಮೆಯ ಕಾರಣದಿಂದ ಸರ್ಕಾರ ಹಾಗೂ ಇತಿಹಾಸ ದಾಖಲೆಗಳಲ್ಲಿ ಈ ಭಾಗ ಶಾಸ್ತ್ರೀಯ ಸರ್ಕಲ್ ಎಂದೇ ಜನಜನಿತವಾಗಿತ್ತು। ರಾಷ್ಟ್ರೀಯ ಹೆದ್ದಾರಿ 17 ಚತುಷ್ಪಥವಾಗಿ ರಾಷ್ಟ್ರೀಯ ಹೆದ್ದಾರಿ 66 ಆಗಿ ಬದಲಾವಣೆಯಾದ ಬಳಿಕ ಫ್ಲೈಓವರ್ ಕಾಮಗಾರಿಯಿಂದಾಗಿ ನಗರದ ಒಳ ಪ್ರವೇಶಿಸುವ ಕೇಂದ್ರ ಸ್ಥಾನದಲ್ಲಿ ಇದ್ದ ಶಾಸ್ತ್ರಿ ಸರ್ಕಲ್ ಅನ್ನು ಅಭಿವೃದ್ಧಿ ಮಾಡುವ ಕುರಿತು ಪಕ್ಷಾತೀತವಾಗಿ ಚರ್ಚಿಸಿದ ಪುರಸಭೆಯ ಸದಸ್ಯರು ಅಭಿವೃದ್ಧಿಯ ವಿಸ್ತೃತ ಯೋಜನೆಗೆ ಅನುಮೋದನೆ ನೀಡಿದರು। ಇದೊಂದು ಕುಂದಾಪುರ ಹೃದಯ ಭಾಗದಲ್ಲಿ ಇರುವಂತ ನೂತನವಾಗಿ ನಿರ್ಮಾಣಗೊಂಡಂತ ಶಾಸ್ತ್ರಿ ವೃತ್ತ ಹಿಂದೆ ಇಲ್ಲೇ ಶಾಸ್ತ್ರಿಜಿಯವರ ಪ್ರತಿಮೆ ಹಾಗೂ ಒಂದು ವೃತ್ತ ಕೂಡ ಇತ್ತು। ಅದನ್ನ ಪುರಸಭಾ ವತಿಯಿಂದ ತೆಗೆದು ಹೊಸದೊಂದು ಇವತ್ತು ಶಾಸ್ತ್ರಿ ವೃತ್ತವನ್ನ ಹಾಗೂ ಪ್ರತಿಮೆಯನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ। ಸುಮಾರು ಲಕ್ಷಾಂತರ ರೂಪಾಯಿ ವ್ಯಯಾದಂತ ಒಂದು ಕಾಮಗಾರಿ। ಈ ಕಾಮಗಾರಿ ನೋಡುವಾಗ ಮೇಲ್ನೋಟಕ್ಕೆ ನಮಗೆ ಕಂಡುಬರುತ್ತೆ ಇದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಅಂತ। ಯಾಕೆ ಅಂತ ಹೇಳಿದ್ರೆ ಮಾಡಿದ ಪ್ರಥಮ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನೀರು ಒಳಭಾಗಕ್ಕೆ ಬಂದು ಶಾಸ್ತ್ರಿ ದೇವರ ಪ್ರತಿಮೆ ಕೂಡ ಇವತ್ತು ನೀರಿನಿಂದ ಸೋರಿ ಏನು ಒದ್ದೆ ಆಗುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ। ನನ್ನ ಪ್ರಕಾರ ಇದೊಂದು ಸಾರ್ವಜನಿಕ ಹಣದ ದುರುಪಯೋಗ। ಇದರ ಬಗ್ಗೆ ಏನು ಆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸೋದು ಮಾತ್ರ ಅಲ್ಲದೆ ಇಂತ ಒಂದು ಕಳಪೆ ಕಾಮಗಾರಿಗೆ ಕಾರಣರ ಅಂತ ಏನು ಇಲಾಖೆ ಅಭಿಯಂತರರಿದ್ದಾರೆ ಅವರ ಮೇಲೆ ಕೂಡ ಶಿಸ್ತು ಕ್ರಮವನ್ನು ಕೈಗೊಂಡು ಈ ರೀತಿಯಾಗಿ ಸಾರ್ವಜನಿಕವಾಗಿ ಹಣವನ್ನು ದುರುಪಯೋಗ ಮಾಡಿದಂತ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ಳತಾ ಇದ್ದೇನೆ। ಪುರಸಭೆ ಘನತ್ಯಾಜ್ಯ ನಿರ್ವಹಣೆಗಾಗಿ ಅಮೃತ್ ನಿರ್ಮಾಣ ನಗರ ಯೋಜನೆಯಲ್ಲಿ ಸರ್ಕಾರದಿಂದ ಬಂದಿದ್ದ 1 ಕೋಟಿ ರೂಪಾಯಿ ಮೊತ್ತದ ಬಹುಮಾನ ನಿಧಿಯಲ್ಲಿ 25 ಲಕ್ಷ ರೂಪಾಯಿಗಳನ್ನು ಶಾಸ್ತ್ರಿ ವೃತ್ತ ನವೀಕರಣಕ್ಕೆ ಕಂದಾವರ ಘನತ್ಯಾಜ್ಯ ವಿಲೇವಾರಿ ಘಟಕ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಹಾಗೂ ಕುಂದೇಶ್ವರ ದೇವಸ್ಥಾನ ರಸ್ತೆ ಒಳಚರಂಡಿ ಫುಟ್ಪಾತ್ ನಿರ್ಮಾಣಕ್ಕೆ 25 ಲಕ್ಷ ಖರ್ಚು ಮಾಡಲಾಗಿದೆ। ಹಿಂದಿನ ಶಾಸಕರ ಸಹಕಾರದಿಂದ ಕಂಪನಿಯೊಂದು ಕೊಡುಗೆಯಾಗಿ ನೀಡಿದ 15 ಲಕ್ಷ ರೂಪಾಯಿ ವೆಚ್ಚದ ನಡಿಗೆ ಬಂಗಿಯ
ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರತಿಮೆ, ಅದಕ್ಕೆ ಶಿಲಾಮಯ ಪೀಠ, ಶಿಲೆಯ ಮಾಡು, ವೃತ್ತದ ಸುತ್ತ ಬೇಲಿ, ಗೇಟ್ ಒಳಭಾಗದಲ್ಲಿ ಕಾರಂಜಿ, ವೃತ್ತದ ಸುತ್ತ ಕಬ್ಬಿಣದ ಬೇಲಿ, ಹಸಿರು ಹುಲ್ಲಿನ ನೆಲಹಾಸು ಸೇರಿ ಪುರಸಭೆಯಿಂದಲೂ 20 ಲಕ್ಷ ರೂಪಾಯಿ ಬಳಸಲಾಗಿದೆ ಎನ್ನುವ ಮಾಹಿತಿ ಇದೆ. ಇಲ್ಲಿ ನಡೆದಿರುವ ಕಾಮಗಾರಿ ನಿರ್ವಹಣೆ ಸೋರುವಿಕೆ ಹಾಗೂ ಕಳಪೆಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾದ ಬಳಿಕ ಹುಲ್ಲುಹಾಸುಗಳ ಕಟ್ಟಿಂಗ್ ಮಾಡಿ ಬದಿಯ ಅಲಂಕಾರಿಕ ಗಿಡಗಳ ಪಾತಿ ಮಾಡಿ ವೃತ್ತದ ಗೇಟಿಗೆ ಬೀಗ ಮುದ್ರೆ ಹಾಕಿ ಪುರಸಭೆ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಇಲ್ಲಿನ ಅವ್ಯವಸ್ಥೆಗಳ ವಿರುದ್ಧ ಧ್ವನಿ ಎತ್ತಿರುವ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಸುಜಿತ್ ಶೆಟ್ಟಿಯವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿ ರಶ್ಮಿ ಎಸ್ಆರ್ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಆರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಸಮಗ್ರ ತನಿಖೆ ಮಾಡುವಂತೆ ಒತ್ತಾಯಿಸಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಿಂದ ಮಾಡಿರುವಂತಹ ಈ ಶಾಸ್ತ್ರಿ ವೃತ್ತ ಕಳಪೆ ಕಾಮಗಾರಿಯಿಂದ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಚೀಫ್ ಆಫೀಸರ್ ಮತ್ತು ಎಸಿ ಅವರಿಗೆ ಮನವಿಯನ್ನು ನೀಡಿದ್ದೇನೆ. ಆ ಮನವಿ ನೀಡಿದ ಪ್ರಕಾರ ಅವರು ಇದರ ಬಗ್ಗೆ ತನಿಖೆ ವಹಿಸಿ ಈ ಕಾಮಗಾರಿಯನ್ನು ಸರಿ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತೆ ಉದ್ದೇಶವನ್ನ ಪರಿವರ್ತಿಸಿ ಬಳಸಲಾದ ಅನುದಾನದಿಂದ ನಿರ್ಮಾಣಗೊಂಡಿರುವ ಶಾಸ್ತ್ರಿ ವೃತ್ತದ ನವೀಕೃತ ಶಿಲಾಮಂಟಪ ಸೋರಿಕೆ ತಕ್ಷಣಕ್ಕೆ ನಿಲ್ಲಿಸಲು ಸಾಧ್ಯವಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸತ್ಯ. ತಜ್ಞರ ಮಂಟಪದ ಶಿಲೆಗಳ ಹಾಸು ಕಿತ್ತು ಮತ್ತೆ ಅದಕ್ಕೆ ಗ್ಲೋ ಹಾಕಿ ಕೂರಿಸಿ ಸೋರಿಕೆ ತಡೆಯಬೇಕು. ಇದಕ್ಕಾಗಿ ಸಾಕಷ್ಟು ಸಮಯವೂ ಬೇಕು. ಗಡಿಬಿಡಿಯಲ್ಲಿ ಮಾಡಿ ಕೈ ತೊಳೆದುಕೊಳ್ಳುವ ಕೆಲಸವೂ ಅಲ್ಲ. ಆದರೆ ಇದರ ದುರಸ್ತಿ ಮಾಡುವ ಸಮಯದಲ್ಲಾದರೂ ಸೂಕ್ತ ಕಾಳಜಿ ವಹಿಸಿ ಇಂತಹ ವೈಫಲ್ಯಗಳಿಗೆ ಅವಕಾಶವಾಗದೆ ನಗರಕ್ಕೆ ಕಳಶಪ್ರಾಯವಾದ ಶಾಸ್ತ್ರಿ ಸರ್ಕಲ್ನ ಗೌರವ ಉಳಿಸುವ ಕೆಲಸ ಸಂಬಂಧಿಸಿದ ಇಲಾಖೆಯಿಂದ ನಡೆಯಲಿ ಎನ್ನುವುದು ಪುರಜನರ ಒತ್ತಾಯವಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿಫೋ ನ್ಯೂಸ್, ಕುಂದಾಪುರ. ನಾವು ನೋಡಿದ್ದೇವೆ ಅಲ್ಲಿಯ ದೃಶ್ಯ, ಸೋರುತ್ತಿರುವಂತಹ ದೃಶ್ಯ ಯಾವ ರೀತಿ ಇದೆ ಎನ್ನುವಂಥದ್ದು. ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್ ಅವರೇ, ನಮಸ್ಕಾರ. ಹೇಗಿದೆ ಶ್ರೀಕಾಂತ್ ಅವರೇ, ನಮ್ಮ ಶಾಸ್ತ್ರಿ ಸರ್ಕಲ್ ಅದು ಯಾವ ಕಾಲದಲ್ಲಿ ಆಯಿತು, ಈಗ ಯಾವ ಸ್ಥಿತಿಯಲ್ಲಿದೆ? ಏನಂತ ಹೇಳಿದ್ರೆ, ಕುಂದಾಪುರದ ಹಾರ್ಟ್ ಆಫ್ ಸಿಟಿ ಏನಂತ ಕರಿತೇವೆ ಶಾಸ್ತ್ರಿ ಸರ್ಕಲ್. ಇದೀಗ ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು, ಸುದ್ದಿಗೆ ದಾಸವಾಗಿರ್ತಕ್ಕಂಥದ್ದು ಹೇಳಿದ್ರೆ, ಕಳೆದ ಚತುಷ್ಪಥ ಹೆದ್ದಾರಿಯ ಕಾಮಗಾರಿ ವೇಳೆ ಕುಂದಾಪುರದ ಏನೊಂದು ಫ್ಲೈಓವರ್ ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಮೂಲೆ ಗುಂಪಾಗಿ ಬಿದ್ದಿರ್ತಕ್ಕಂತಹ ಕುಂದಾಪುರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾರ್ಕ್ ಅನ್ನ ಇನ್ನಷ್ಟು ಅದಕ್ಕೆ ಹೊಸ ಸ್ಪರ್ಶವನ್ನ ನೀಡಬೇಕು ಅಂತ ಹೇಳಿ ಕುಂದಾಪುರ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಚರ್ಚಿಸಿ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಅಂತೆಯೇ ಏನೊಂದು ಘನ ತ್ಯಾಜ್ಯ ನಿರ್ವಹಣೆಗಾಗಿ ಸರ್ಕಾರ ಕೊಡ ಮಾಡಿದ 1 ಕೋಟಿಯ ಅನುದಾನದಲ್ಲಿ ಏನೊಂದು 25 ಲಕ್ಷ ಅನುದಾನವನ್ನ ಶಾಸ್ತ್ರಿ ಸರ್ಕಾರಗೆ ಹೊಸ ಸ್ಪರ್ಶ ನೀಡಬೇಕು ಅಂತೇಳಿ ತೆಗೆದಿತ್ತು. ಅದೇ ರೀತಿ ಕಾಮಗಾರಿಗೆ ಕೂಡ ಚಾಲನೆ ಸಿಕ್ಕಿತ್ತು. ಬಳಿಕ ಇನ್ನೂ ಹೆಚ್ಚುವರಿ ಹಣವಾಗಿ 15 ಲಕ್ಷ ಪುರಸಭೆ ಕೂಡ ಬರೆಸಿತ್ತು. ಮತ್ತೆ ದಾನಿಯೊಬ್ಬರು ಅಂತ ಹೇಳಿದ್ರೆ ಸಂಸ್ಥೆಯೊಂದು ಕೂಡ ಮಾಡಿದ 15 ಲಕ್ಷದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಡಿಗೆಯ ಪ್ರತಿಮೆಯನ್ನು ಏನೊಂದು ಅನಾವರಣ ಮಾಡಿ ಸಂಪೂರ್ಣವಾಗಿ ಶಾಸ್ತ್ರಿ ಸರ್ಕಲ್ ಅನ್ನುವಂಥದ್ದು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡಲಾಗಿತ್ತು. ಕುಂದಾಪುರ ನಗರ ಪ್ರವೇಶಿಸಲು ಏನೊಂದು ಸ್ವಾಗತ ಗೋಪುರವಾಗಿ ಇದು ಎಲ್ಲರನ್ನ ಕೂಡ ಕಂಗೊಳಿಸ್ತಾ ಇತ್ತು. ಈ ಕಾಮಗಾರಿ ಆರಂಭಗೊಂಡು ಕೇವಲ ಒಂದೆರಡು ತಿಂಗಳಲ್ಲಿ ಇದರ ನಿಜ ಬಣ್ಣ, ನಿಜ ಸ್ವರೂಪ ಬಯಲಾಗಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಈ ಬಾರಿ ಮಾನ್ಸೂನ್ ಆರಂಭದಿಂದಲೂ ಕೂಡ ಏನು ಆ ಒಂದು ಶಿಲಾಮಯ ಸಂಪೂರ್ಣ ಶಿಲಾಮಯ ಮಹಡಿ ಏನಿದೆ ಅದರಲ್ಲಿ ನೀರು ಸೋರಿಕೆ ಆಗಿರೋದ್ರಿಂದಾಗಿ ಏನೊಂದು ಶಾಸ್ತ್ರಿ ಪ್ರತಿಮೆ ಏನಿದೆ ಅದು ಈಗ ಏನೊಂದು ನೀರಿನಲ್ಲಿ ತೋರಿಯುವಂತೆ ಮಾಡಿದೆ. ಹೀಗಾಗಿ ಸ್ಥಳೀಯರು ಮತ್ತು ಸ್ಥಳೀಯ ರಿಕ್ಷಾ ಚಾಲಕರು ಮತ್ತೆ ಸಾಕಷ್ಟು ಸಂಘ ಸಂಸ್ಥೆಗಳು ಇದರ ವಿರುದ್ಧ ಸಾಕಷ್ಟು ಧ್ವನಿಯನ್ನ ಎತ್ತಿದ್ವು. ಏನಂತ ಹೇಳಿದ್ರೆ, ಈ ಕಾಮಗಾರಿ ಸಾಕಷ್ಟು ಕಳಪೆ ಕಾಮಗಾರಿಯಾಗಿ ಕೂಡಿದೆ, ಇದು ತನಿಖೆ ಆಗ್ಬೇಕು ಅಂತೇಳಿ ಏನೊಂದು ವಿದ್ಯಾರ್ಥಿ ಸಂಘಟನೆ ಆಗಿರ್ತಕ್ಕಂಥ NIS ಏನೊಂದು ವಿದ್ಯಾರ್ಥಿ ಸಂಘಟನೆ ಕುಂದಾಪುರದ ಎಸಿ ಅವರಿಗೆ ಕೂಡ ಮನವಿಯನ್ನ ನೀಡಿತ್ತು ಗೋಪಾಲ್. ಓಕೆ, ಈಗ ಪುರಸಭೆ ಏನಾದ್ರು ಕ್ರಮ ಜರುಗಿಸಿದ್ದಾರಾ? ಖಂಡಿತವಾಗಿಯೂ, ಅದೀಗ ಸದ್ಯದಲ್ಲಿ ಆಗ್ತಕ್ಕಂತಹ ಕ್ರಮ ಅಲ್ಲ. ಏನಂತ ಹೇಳಿದ್ರೆ, ಮಳೆ ಸಾಕಷ್ಟು ಸುರಿತಿರೋದ್ರಿಂದಾಗಿ ಅದು ಏನೊಂದು ಬಿಸಿಲು ಬಂದ ಬಳಿಕವಷ್ಟೇ ಆ ಒಂದು ಕಾಮಗಾರಿಯನ್ನ ಮತ್ತೆ ಪ್ರಾರಂಭಿಸಬೇಕಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಏನೊಂದು ಎಡವಟ್ಟಾಗಿದೆ ಅಂತ ಹೇಳಿದ್ರೆ, ಆ ಒಂದಕ್ಕೊಂದು ಶಿಲೆ ಸಂದಿರ್ತಕ್ಕಂತಹ ಆ ಒಂದು ಜಾಯಿನಿಂಗ್ ಏನಿದೆ ಅದಕ್ಕೆ ಸರಿಯಾಗಿ ಗಮನಿಗೆಯನ್ನ ಮಾಡಬೇಕಿರ್ತಕ್ಕಂತಹ ರೀತಿಯಲ್ಲಿ ಮಾಡಿದ್ರಿಂದಾಗಿ ಅದೊಂದು ನೀರು ಸೋರಿಕೆ ಆಗ್ತಿರ್ತಕ್ಕಂಥದ್ದು ಅನ್ನುವಂಥದ್ದು ಕೆಲವರ
ದೇಶದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರತಿಮೆ ಇತ್ತು ಮತ್ತೆ ಸರ್ಕಲ್ ಕೂಡ ಮಾಡಿದ್ರು ಒಮ್ಮತದ ತೀರ್ಮಾನದ ಪ್ರಕಾರ ಅಂದ್ರೆ ಈ ಹಿಂದೆ ಇದ್ದಂತದ್ದು ಒಂದು ನಾದುರಸ್ತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲ ಅದಕ್ಕೆ ಒಂದು ನವೀಕರಣ ಕೊಡಬೇಕು ಹೊಸ ಸ್ಪರ್ಶ ಕೊಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಒಂದು ಸರ್ಕಲ್ ಆಗಿತ್ತು ಆದರೆ ಈ ಕೆಲಸ ಆಗಿ ಒಂದೆರಡು ತಿಂಗಳಲ್ಲಿ ಅದು ಈಗ ಅದರ ಮಾಡು ಸೋರ್ತಾ ಇದೆ ಸದ್ಯಕ್ಕೆ ಅದನ್ನು ಈಗಿನ ಪರಿಸ್ಥಿತಿಯಲ್ಲಿ ದುರಸ್ತಿ ಮಾಡುವಾಗಿಲ್ಲ ಆದರೆ ಇಂತ ಕೆಲಸ ಮಾಡುವಾಗ ಬಹುಶಃ ಇದೇನು ಒಂದು ವರ್ಷ ಎರಡು ವರ್ಷ ಅಂತದ್ದು ಸುದೀರ್ಘ ಕಾಲ ಆದಂತ ಅಲ್ಲ ಇತ್ತೀಚೆಗೆ ನಡೆದಂತ ಒಂದು ಕೆಲಸ ಇಷ್ಟು ಬೇಗನೆ ಈ ರೀತಿ ಸೋರುವಂತದ್ದನ್ನು ನಾವು ವಿಶೇಷ ಗಂಭೀರವಾಗಿ ಗಮನಿಸಬೇಕು ಯಾಕೆಂದ್ರೆ ಅಲ್ಲಿ ಮಾಡಿದಂತ ಅಧಿಕಾರಿ ವರ್ಗ ಇರಬಹುದು ಇಂಜಿನಿಯರ್ ಇರಬಹುದು ಅಥವಾ ಗುತ್ತಿಗೆದಾರ ಇರಬಹುದು ಯಾವ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತದ್ದು ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ಒಂದು ಶಿಲಾಮಯ ಮಾಡುವುದು ಅದು ಸೋರ್ತದೆ ಅಂದ್ರೆ ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಒಂದು ಪ್ರಶ್ನೆ ಶಾಸ್ತ್ರಿಯವರ ಹೆಸರಲ್ಲಿ ಇರುವಂತ ಒಂದದು ಸರ್ಕಲ್ ಫ್ಲೈಓವರ್ ಕಾಮಗಾರಿ ನಡೆಯುವಂತ ಸಂದರ್ಭ ಈ ಹಿಂದೆ ಇದ್ದದನ್ನು ತೆರವು ಮಾಡಿ ಅದನ್ನು ನವೀಕರಣ ಸ್ಪರ್ಶ ಕೊಟ್ಟಿರುವಂಥದ್ದು ನ್ಯಾಯವಾದಿ ವಿಕಾಸ್ ಹೆಗ್ಡೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಕಾಸ್ ಹೆಗ್ಡೆ ಅವರೇ ನಮಸ್ಕಾರ 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 ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಪ್ರತಿಮೆಯ ಸೋರ್ತಾ ಇದೆ ಸರ್ ಮೇಲಿನ ಮಹಡಿಯಿಂದ ಹೌದು ಯಾಕೆ ಸರ್ ಇಷ್ಟು ಬೇಗ ಈ ಕಾಮಗಾರಿ ಈ ರೀತಿ ಆಯಿತು ಅದು ಸ್ವಲ್ಪ ಹೇಳ್ಬೇಕಂತ ಹೇಳಿದ್ರೆ ಆಕ್ಚುಲಿ ಹಿಂದೆ ಒಂದು ಶಾಸ್ತ್ರಿ ಇದ್ದೀವರ ರಕ್ತ ಇತ್ತು ಅಲ್ಲಿ ಕುಂದಾಪುರ ಅದೇ ಕುಂದಾಪುರದ ಏನು ಆ ಸರ್ಕಲ್ ಅನ್ನು ಕರೆಯುವಂತಂದ್ರೆ ಶಾಸ್ತ್ರಿ ಪಾರ್ಕ್ ಅಂತಲೇ ಮೊದಲೇ ಕರೆಯುವಂತದ್ದು ಈ ಹಿಂದೆ ಕುಂದಾಪುರದ ಒಂದು ದೊಡ್ಡ ಗುತ್ತಿಗೆದಾರ ಕಂಪನಿ ಅವರು ಕುಂದಾಪುರದಲ್ಲಿ ತುಂಬಾ ಜನ ಸಹಾಯ ಮಾಡಿದ್ರು ಎಸ್ಎನ್ಸಿ ಅಂತ ಹೇಳಿ ಶಂಕರಾನ ಕನ್ಸ್ಟ್ರಕ್ಷನ್ ಅವರು ಆವಾಗಲೇ ಮಾಡಿಕೊಟ್ಟದ್ದು ಅವರ ಸ್ವಂತ ಖರ್ಚಿನಿಂದ ತದನಂತರ ಕಳೆದ ಬಾರಿ ಏನು ಒಂದು ವರ್ಷದ ಹಿಂದೆ ಪುರಸಭೆಯವರು ಅದನ್ನ ನವೀಕರಣ ಮಾಡ್ಲಿಕ್ಕೆ ಹೊರಟರು ನಗರೋತ್ಥಾನದಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ಬಂತು ಆ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು 25 ಲಕ್ಷವನ್ನ ಈ ಏನು ಶಾಸ್ತ್ರಿ ವೃತ್ತದ ನವೀಕರಣಕ್ಕೆ ಅವರು ಆ ಹಣವನ್ನು ವಿನಿಯೋಗ ಮಾಡಿದ್ರು ಆವಾಗ ವಿನಿಯೋಗ ಮಾಡುವಾಗ ಹಿಂದೆ ದಾನಿಗಳಿಗೆ ಕೂಡ ಇವರು ಆ ವಿಚಾರವನ್ನು ತಿಳಿಸಿರ್ಲಿಲ್ಲ ಅದ್ರ ಬಗ್ಗೆ ಅವರು ಅಪಸ್ವರವನ್ನು ಕೊಡೆಯುತ್ತಿದ್ರು ದಾನಿಗಳು ಯಾಕಂತ ಹೇಳಿದ್ರೆ ನಾವು ನಮ್ಮ ಸ್ವಂತ ಕಡ್ಡಿಯಿಂದ ಮಾಡಿದ್ರು ನೀವು ಅದನ್ನ ಪುನಃ ಮಾಡುವಾಗ ನಮ್ಮ ಹತ್ರ ಕೇಳಿದ್ರೆ ನಾವು ಅದಕ್ಕೆ ಸಹಾಯ ಮಾಡ್ತಿತ್ತು ಅಂತ ಹೇಳಿ ಆದ್ರೆ ಏನು ಗೊತ್ತಿಲ್ಲ ಅದನ್ನ ಗುತ್ತಿಗೆ ರೂಪದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪುರಸಭೆ ಆಶೆಯಾಗಿತ್ತು ಆದ್ರೆ ತದನಂತರ ಕುಂದಾಪುರದ ಮಾಜಿ ಶಾಸಕರಂತ ಶ್ರೀನಾಥ್ ಶೆಟ್ಟಿ ಗಮನಕ್ಕೆ ಬಂದು ಅವರು ಆ ಮೊದಲು ದಾನಿಗಳಲ್ಲಿ ಯಾರಿದ್ದಾರೆ ಅವರನ್ನು ಸಂಪರ್ಕ ಮಾಡಿ ಅವರು ತದನಂತರ ಈ ಶಾಸ್ತ್ರೀಜಿಯವರ ಏನ್ ಪ್ರತಿಭೆ ಇದೆ ಅದನ್ನ ಈ ಸಲ ಕೂಡ ಕೊಟ್ಟವರೇ ಆ ಹಿಂದಿನ ಎಸ್ಎನ್ಸಿ ಕಂಪನಿಯವರು ಅವರ ಸ್ವಂತ ಕಟ್ಟಿನಿಂದ ಶಾಸ್ತ್ರೀಯ ಪ್ರತಿಭೆಯನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಈ ಶಿಲಾಮಯ ಕೆಲಸವನ್ನ ಮಾಡಿದವರು ಕುಂದಾಪುರ ಪುರಸಭೆಯವರು ಕುಂದಾಪುರ ಪುರಸಭೆಯವರು ಶಿಲಾಮಯ ಕೆಲಸ ಮಾಡಿ ಈಗ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಸಂಪೂರ್ಣವಾಗಿ ಸೋರ್ತಾ ಇದೆ ನಾವು ಅದಕ್ಕೆ ಸಂಬಂಧಪಟ್ಟವರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಅದರಲ್ಲಿ ಗ್ರೋಟಿಂಗ್ ಆಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳಿದ್ರೆ 28 ಲಕ್ಷ ಕಾಮಗಾರಿ ಕಾಮಗಾರಿ ಮುಕ್ತಾಯಗೊಂಡು ಒಂದು ವರ್ಷದಲ್ಲಿ ಸೋರ್ತದೆ ಅಂತ ಹೇಳಿದ್ರೆ ಅದು 100ಕ್ಕೆ 100 ನೋಡುವಾಗ್ಲೇ ಗೊತ್ತಾಗ್ತದೆ ಕಲಾಪ ಕಾಮಗಾರಿ ಅಂತ ಹೇಳಿ ಅಂತ ಹೇಳಿ ಒಂದು ಕಾಮಗಾರಿಯಾಗಿ 15 ವರ್ಷ ಅಂತ ಸೋರಿದ್ರೆ ಪ್ರಶ್ನೆ ಬೇಡ ಆದ್ರೆ ಕಾಮಗಾರಿ ಅದು ಒಂದು ವರ್ಷದಲ್ಲಿ ಸೋರ್ತದೆ ಅಂತ ಹೇಳಿದ್ರೆ ಅದು ಕಲಾಪ ಅದು ನಾನೇ ಹೇಳುತ್ತೇನೆ ಇವರು ಸಾರ್ವಜನಿಕ ಕಾರಣದ ದುರುಪಯೋಗ ದಾನಿಗಳು ಮಾಡಿಕೊಡ್ತೇವೆ ಅಂತ ದಾನಿಗಳೇ ಮುಂದೆ ಬಂದಾಗ ಅವರಿಗೂ ಆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಅವರು ಗಮನಕ್ಕೆ ತರದೆ ಇವರೇ ಮಾಡಿರುವಂತದ್ದು ನೋಡುವಾಗಲೇ ಗೊತ್ತಾಗ್ತದೆ ಇದೇನೋ ಸಾರ್ವಜನಿಕ ಹಣದ ದುರುಪಯೋಗ ಮಾಡಲಿಕ್ಕೆ ಮಾಡಿದಂತ ಕಾಮಗಾರಿ ಅಂತ ಹೇಳಿ ಆದರೂ ಕೂಡ ಕುಂದಾಪುರ ಅದೇ ಭಾಗದ ಶಾಸಕ ಸರ್ಕಲ್ ಇರೋ ಕಾಮಗಾರಿ ಆಗಿದೆ ಅದು ಪುನರ್ ನಿರ್ಮಾಣ ಆಗಿದೆ ಅದು ಪುನರ್ ನಿರ್ಮಾಣ ಮಾಡಿದ ಕಾಮಗಾರಿ ಒಂದು ವರ್ಷದಲ್ಲಿ ಸೋತದೆ ಅಂತ ಹೇಳಿದ್ರೆ ಕಳಪೆ ಕಾಮಗಾರಿ ನನ್ನ ಆಗ್ರಹ ಇಷ್ಟೇ ಅದು ಯಾರೇ ಮಾಡಿರ್ಲಿ ಏನೇ ಮಾಡಿರ್ಲಿ ಆ ಗುತ್ತಿಗೆದಾರರ ಮೇಲೆ ಕೂಡ ಕ್ರಮ ಆಗ್ಬೇಕು ಹಾಗೇನೆ ಒಂದು ಇಲಾಖೆ ಅಭಿಯಂತರಿಗೆ ಜವಾಬ್ದಾರಿ ಇರ್ತದೆ ಅದು 25-30 ಲಕ್ಷದ ಕಾಮಗಾರಿ ಆಗುವಾಗ ಅದರ ಸದೃಢತೆ ಅದು ಯಾವ ರೀತಿ ಒಂದು ಇರ್ಬೇಕು ಅನ್ನೋ ಬಗ್ಗೆ ಅದನ್ನು ಗಮನ ಇರಬೇಕಾದಂತದ್ದು ಇಲಾಖೆ ಅಭಿಯಂತರ ಕೆಲಸ ಅದು ಅಭಿಯಂತರದ್ದು ಕೂಡ ಖಂಡಿತ 100ಕ್ಕೆ 100 ಅವರ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣ್ತಾ ಇದೆ ಅಥವಾ ಬೇರೆ ಯಾವ್ದಾದ್ರು ಒತ್ತಡಕ್ಕೆ ಅದು ಆಮಿಷಕ್ಕೆ ಬಲಿಯಾಗಿರ್ಬೋದು ಅಂತ ನನ್ನ ಅನುಮಾನ ಅದಕ್ಕೋಸ್ಕರ ನಾನು ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳುವಂತದ್ದು ಆ ಸಾರ್ವಜನಿಕ ಹಣದ ದುರುಪಯೋಗ ಏನಾಗಿದೆ ಅದರ ಬಗ್ಗೆ ಸ್ವಲ್ಪ ತನಿಖೆ ಆಗಬೇಕು ಅದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ ಕಾಮಗಾರಿ ನೋಡುವಾಗ ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿಯರು ಸಾಬೀತಾಗ್ತದೆ ಆ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವುದರಲ್ಲಿ ಆ ಇಲಾಖೆ ಅಭಿಯಂತರ ಮೇಲೆ ಕೂಡ ಕ್ರಮ ಯಾಕಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಆಗಬಾರದು ಲಕ್ಷಾಂತರ ಹಣದ ವ್ಯಯ ಅಂತ ಹೇಳಿದೆ ಅದು ನಮ್ಮ ಟ್ಯಾಕ್ಸ್ ಕಟ್ಟಿದಂತ ಹಣ ಇವತ್ತು ನಮಗೆ ಬೇಸರ ಆಗ್ತದೆ ಕುಂದಾಪುರಿಗೆ ದೂರ ದೂರ ಬಂದವರೆಲ್ಲ ಇರುವಂತದ್ದು ಕುಂದಾಪುರದಲ್ಲಿ ಈಗಾಗಲೇ ಒಂದು ವರ್ಷದಲ್ಲಿ ಅದು ಕಳಪೆಯಾಗಿ ತೋರ್ತದೆ ಎನ್ನುವಾಗ ಜನರು ಕೂಡ ಅನುಭವಿಸುತ್ತಿದ್ದಾರೆ ಕುಂದಾಪುರದ ಸಾರ್ವಜನಿಕರು ಯಾಕೆ ಇದ್ರ ಬಗ್ಗೆ ಇಷ್ಟು ತನಕ ಸೊರ ಎತ್ತಲಿಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ತಮ್ಮ ವಾಹಿನಿ ಮೂಲಕ ನಾನು ಆಗ್ರಹ ಮಾಡ್ತೇನೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ತನಿಖೆ ನಡೆಸಿ ಅವರಿಗೊಂದು ಇಲಾಖಾದ ರೀತಿಯ ಮೂಲಕ ಅವರಿಗೆ ಅವರ ಮೇಲೆ ಕ್ರಮ ಮಾಡುದು ಉತ್ತಮ ಎನ್ನುವಂಥದ್ದು ನನ್ನ ನಿಮ್ಮ ಮೂಲಕ ನನ್ನ ಆಗ್ರಹ ಓಕೆ ಓಕೆ ಧನ್ಯವಾದ ಸರ್ ಓಕೆ ಈ ರೀತಿ ಒಂದು ವರ್ಷದಲ್ಲಿ ಸೋರುತ್ತಿದೆ ಬಹುಶಃ ಅಲ್ಲಿಯ ಕಾಮಗಾರಿಯ ಕ್ವಾಲಿಟಿಯನ್ನು ಗುಣಮಟ್ಟವನ್ನು ಅದು ಪ್ರತಿಧ್ವನಿಸ್ತದೆ ಯಾವ ರೀತಿಯ ಕಾಮಗಾರಿ ಆಗಿದೆ ಎನ್ನುವಂಥದ್ದನ್ನು ಈಗಾಗಲೇ ಈ ಬಗ್ಗೆ ವಿದ್ಯಾರ್ಥಿ ಸಂಘಟನೆ NSU ಅವರು ಎ ಸಿ ಅವರಿಗೆ ಉಪ
ವಿಭಾಗಾಧಿಕಾರಿ ಅವರಿಗೆ ಮನವಿ ಮಾಡಿದ್ದಾರೆ, ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಅವರಿಗೆ ಕೂಡ ಮನವಿ ಮಾಡಿದ್ದಾರೆ. ಸಮಗ್ರ ತನಿಖೆ ನಡೆಸಬೇಕು, ಈ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಕೂಡ ಈ ರೀತಿಯ ಒತ್ತಡ ಬರ್ತಾ ಇದೆ, ಏನಿವತ್ತು ಇಂಥ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ, ಇಂತಹ ಗುತ್ತಿಗೆದಾರ ವಿರುದ್ಧ ಮತ್ತು ಸಂಬಂಧಪಟ್ಟಂಥ ಇಂಜಿನಿಯರ್ ವಿರುದ್ಧ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡಬೇಕು. ಗುತ್ತಿಗೆದಾರರಿಂದ ತಪ್ಪಾಗಿದ್ದರೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಇನ್ನೊಂದು ಕಡೆ ಇಂಥ ಕಾಮಗಾರಿ ನಡೆಯಬಾರದು ಎನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ದಾನಿಗಲ್ಲ ನೆರವಿನಿಂದ ಅಲ್ಲಿ ಪ್ರತಿಮೆ ಕೊಟ್ಟಿದ್ದಾರೆ, ಇತರ ಕೆಲಸವನ್ನು ಪುರಸಭೆಯವರು ಮಾಡಿದ್ದಾರೆ. ಬಹುಶಃ ಪುರಸಭೆಯ ಕೆಲಸ ಮಾಡುವಾಗ ಯಾವುದೋ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಅಥವಾ ಏನೋ ಒಂದು ಆದರೆ ಆಯಿತು, ಕೆಲಸ ಆದರೆ ಆಯಿತು ಎನ್ನುವಂಥ ಒಂದು ಮನೋಭಾವ ಇತ್ತ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಒಂದು 25 ಲಕ್ಷದ ಕಾಮಗಾರಿ ನಡೆಸಬೇಕಾದ್ರೆ ಅದು ತುಂಬ ಸಾರ್ವಜನಿಕರ ದುಡ್ಡು, ಅದು ಯಾವುದೋ ಮೂಲದಿಂದ ಬಂದಿರಲಿ, ಆದರೆ ಸಾರ್ವಜನಿಕ ದುಡ್ಡು ಅದು ಯಾವುದೇ ಕಾರಣಕ್ಕೂ ಪೋಲಾಗುವುದು ಸರಿಯಲ್ಲ. ಯಾವುದೋ ಒಂದು ಕಾರಣಕ್ಕೆ ಉತ್ತಮ ಕೆಲಸಕ್ಕೆ ಉಪಯೋಗವೊಂದು ಆಗಬೇಕಾದಂಥ ದುಡ್ಡು ಈ ರೀತಿ ಪೋಲಾದರೆ, ಒಂದೇ ವರ್ಷದಲ್ಲಿ ಒಂದು ಕಾಮಗಾರಿ ಈ ರೀತಿಯ ಒಂದು ತನ್ನ ಕ್ವಾಲಿಟಿಯನ್ನು ಗುಣಮಟ್ಟವನ್ನು ಪ್ರದರ್ಶಿಸುವಂಥ ಒಂದು ಇದು ಉದಾಹರಣೆ ಆದರೆ ಬಹುಶಃ ಸಾರ್ವಜನಿಕರ ದುಡ್ಡು ಪೋಲಾದೆ ಆದ ರೀತಿಯಲ್ಲಿ ಆಗ್ತದೆ ಅದು. ಆ ದೃಷ್ಟಿಯಿಂದ ಪುರಸಭೆಯವರು ಸಾರ್ವಜನಿಕರ ಏನು ಇವತ್ತು ಆ ಧ್ವನಿ ಇದೆ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ಒಂದು ಪ್ರತಿಭಟನೆಯ ಕೂಗು ಇದೆ ಮತ್ತು ಒತ್ತಾಯದ ಕೂಗು ಇದೆ. ಇದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಯಾರು ಈ ಕಾಮಗಾರಿಯನ್ನು ನಡೆಸಿದ್ದಾರೆ ಆ ಸಂಬಂಧಪಟ್ಟ ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ವಿರುದ್ಧದ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕಾದಂಥ ಅಗತ್ಯವಿದೆ. ಇದು ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂಥ ಒಂದು ಪರಿಸ್ಥಿತಿಗೆ ಸೂಕ್ತವಾದಂಥ ನಿದರ್ಶನ. ಒಂದು ಕಡೆ ಹಿಂದೆಯೇ ಅಲ್ಲಿ ಶಾಸ್ತ್ರಿ ಸರ್ಕಲ್ ಇತ್ತು, ಶಾಸ್ತ್ರಿ ಪಾರ್ಕ್ ಎನ್ನುವಂಥ ಹೆಸರಿನಿಂದಲೇ ಅದು ಕರೆಯಲ್ಪಡುತ್ತಿತ್ತು. ನಂತರ ಪುರಸಭೆಯವರು ಅಲ್ಲಿ ಏನು ನಗರೋತ್ಥಾನ ಅಭಿವೃದ್ಧಿ ಕಾಮಗಾರಿ ನಡೆಯುವ ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಹೊಸ ಸರ್ಕಲ್ ಅನ್ನು ಮಾಡಿರುವಂಥದ್ದು. ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಸುದ್ದಿ ಆಗ್ತಾ ಇದೆ ಸರ್. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಅದು ನಾವು ಬಂದ ಮೇಲೆ ಅದು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಎಲೆಕ್ಷನ್ ಬಂತು, ಎಲೆಕ್ಷನ್ ಬಿಫೋರ್ ತುರ್ತಾಗಿ ಉದ್ಘಾಟನೆ ಆಯ್ತು. ಅವಾಗ ಕೆಲಸ ಕಂಪ್ಲೀಟ್ ಆಗಿತ್ತು, ಅದು ಹಿಂದಿರ್ತಕ್ಕಂತ ಕಾಂಟ್ರಾಕ್ಟ್ ಮಾಡಿದ್ರು. ಈಗ ಅದು ಮೇಲೆ ಒಂದು ಕಂಬದಲ್ಲಿ ಸ್ವಲ್ಪ ಲೀಕ್ ಆಗ್ತಾ ಇದೆ, ಕಂಬ ಹಾಕಿದ್ರು ಮಂಟಪದಲ್ಲಿ, ಅದು ಲೀಕ್ ಆಗುತ್ತಾ ಇರೋದ್ರ ಬಗ್ಗೆ ನಾನು ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ನೋಟಿಸ್ ಮಾಡಿದೆ. ಅದು ಇಮ್ಮಿಡಿಯೇಟ್ಲಿ ತುರ್ತಾಗಿ ಇಲ್ಲ ಸರ್ ಅದು ಮಳೆಗಾಲದಲ್ಲಿ ಇದಾಗಿ ಸ್ವಲ್ಪ ಗಮ್ ಏನೋ ಮಿಸ್ಟೇಕ್ ಆಗಿರ್ಬೋದು, ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಆಗಿದ್ದು ನೋಟಿಸ್ ಮಾಡಿ ಪ್ರೊಸೆಸ್ ಮಾಡಿ ಇಮ್ಮಿಡಿಯೇಟ್ಲಿ ಮಾಡಬೇಕು ಅಂತ ಕೂಡ ಆದೇಶ ಮಾಡಿದೀವಿ. ಅಲ್ಲ ಸರ್, ಅವರಿಗೆ ಮಳೆಗಾಲ ಬರ್ತದೆ ಅಂತ ಗೊತ್ತಿಲ್ವ ಸರ್ ಮೊದಲೇ ಗುತ್ತಿಗೆದಾರರಿಗೆ? ಅದೇ ಸರ್, ಗುತ್ತಿಗೆದಾರರಿಗೆ ಫಾಕ್ಸ್ ಸರ್ ಪ್ರಾಬ್ಲಮ್ ಆಗಿದೆ. ಅದು ನಾವಿರ್ಬೇಕಾದ್ರೆ ಎಸ್ಟಿಮೇಟ್ ಆಗಿಲ್ಲ ಸರ್, ಹಿಂದೆ ಆಗಿರ್ತಕ್ಕಂಥದ್ದು. ಎಷ್ಟು ಅನುದಾನ ಸರ್ ಅದಕ್ಕೆ? ಅದು ಪ್ಯಾಕೇಜ್ ಇದೆ ಸರ್, ಅದು ಮೂರು ಜನ ಕಾಂಟ್ರಾಕ್ಟ್ ಇದ್ರೆ, ಒಂದೊಂದು ಮಂಟಪದ ಬೇರೆ, ಗಾರ್ಡನ್ ಬೇರೆ, ಇದ್ರ ಬೇರೆ ಅಂತ ಇದೆ. ಬೇರೆ ಬೇರೆ ಗುತ್ತಿಗೆ ಅವರು ಮಾಡಿದ್ದಾರೆ, ಕೆಲವರು ಸ್ಪಾನ್ಸರ್ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂರ್ತಿಯನ್ನ ಸ್ಪಾನ್ಸರ್ ಮಾಡಿದ್ದಾರೆ ಡೊನೇಟರ್. ಆ ರೀತಿ ಇದಾಗಿರೋದು. ಈಗ ಗುತ್ತಿಗೆ ಆಲ್ರೆಡಿ ಈಗ ಮಂದಿನ ಅವರಿಗೆ ಕರೆದುಬಿಟ್ಟು ಹೇಳಿ ನೋಟಿಸ್ ಕೂಡ ಇಶ್ಯೂ ಮಾಡಿದೀನಿ, ಮಾಡ್ಕೊಟ್ಟಿ ಸರಿ ಮಾಡಿದೀನಿ ಅಂತ ಹೇಳಿದ್ರೆ ಸಂತ. ಓಕೆ, ಈಗ ಸರಿ ಆಗ್ಬೋದು ಸರ್, ಇನ್ನೊಂದು ವಾರ ದಲ್ಲಿ ಹೆಚ್ಚು ಕಡಿಮೆ ಸರಿ ಆಗ್ತದೆ. ಓಕೆ 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 ಮಂಜುನಾಥ್ ಅವರ ಧನ್ಯವಾದ. ಓಕೆ ಓಕೆ. ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಆರ್ ಅವರು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಏನು ಈಗಾಗಲೇ ಅದು ಗಮನಕ್ಕೆ ಬಂದಿದೆ, ಗುತ್ತಿಗೆದಾರರಿಗೆ ನಾವು ನೋಟಿಸ್ ಜಾರಿ ಮಾಡಿದ್ದೇವೆ ಎನ್ನುವಂಥದ್ದು. ಗುತ್ತಿಗೆದಾರರು ಅದಕ್ಕೆ ಒಂದು ಸಬೂಬನ್ನು ಕೂಡ ಕೊಟ್ಟಿದ್ದಾರೆ, ಅದೇನು ಗಮ್ಮು ಹಾಕುವಾಗ ಏನೋ ಒಂದು ತೊಂದರೆ ಆಗಿದೆ, ಅದರಿಂದಾಗಿ ಅದು ಸೋರ್ತಾ ಇದೆ ಎನ್ನುವಂಥದ್ದು. ಬಹುಶಃ ಈ ರೀತಿಯ ಸಮಜಾಯಿಸಿಕೆ ಕೂಡ ಎಷ್ಟು ನ್ಯಾಯೋಚಿತವಾದದ್ದು ಎನ್ನುವುದನ್ನು ನಾವು ಗಮನಿಸಬೇಕು. ಅಂದರೆ ಮಾನ್ಸೂನ್ ಬರ್ತದೆ, ಮಳೆಗಾಲ ಬರ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು, ಅದು ಪ್ರಕೃತಿ ನಿಯಮ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಕಾಮಗಾರಿ ನಡೆಸಬೇಕಾದದ್ದು ಗುತ್ತಿಗೆದಾರರ ಜವಾಬ್ದಾರಿ ಕೂಡ. ಬಹುಶಃ ನೋಟಿಸ್ ನೀಡಿದ್ದಾರೆ, ಅದಕ್ಕೆ ಒಂದು ವಾರ ಗಡುವು ಕೊಟ್ಟಿದ್ದಾರೆ ಮಂಜುನಾಥ್ ಆರ್ ಅವರು. ಅದರ ಮುಂಚೆ ಅದಕ್ಕೆ ಬೇಕಾದಂಥ ಕ್ರಮವನ್ನು ನಾವು ಜರುಗಿಸ್ತೇವೆ ಎನ್ನುವಂಥ ರೀತಿಯಲ್ಲಿ ಬಹುಶಃ ಈ ರೀತಿ ಒಂದು ಕಾಮಗಾರಿ. ಇದು ಅನೇಕ ಕಡೆ ಬಹುತೇಕ ಕಡೆ ಏನು ಸರ್ಕಾರಿ ಅನುದಾನದಲ್ಲಿ ಬೇರೆ ಬೇರೆ ಯೋಜನೆ ಆಗ್ತದೆ. ಈ ಯೋಜನೆ ಆಗುವಾಗ ಈ ರೀತಿಯ ಒಂದು ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಿದರೆ, ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು, ಸಂಬಂಧಪಟ್ಟಂಥ ಯಾರು ಕಾಮಗಾರಿ ನಡೆಸ್ತಾರೆ ಅವರು ನಿರ್ಲಕ್ಷ್ಯ ಮಾಡಿದರೆ ಬಹುಶಃ ಈ ರೀತಿಯ ಕಾಮಗಾರಿ ನಡೆಯುತ್ತದೆ. ಈಗಾಗದಂತೆ, ಅಂದರೆ
ಒಂದು ಸಾರ್ವಜನಿಕ ದುಡ್ಡನ್ನು ಉಪಯೋಗಿಸ್ಕೊಂಡು, ಸರ್ಕಾರದ ದುಡ್ಡಾದರೆ ಅದು ಸಾರ್ವಜನಿಕರ ದುಡ್ಡು, ಅದನ್ನು ಉಪಯೋಗಿಸ್ಕೊಂಡು ಅದನ್ನು ವಿನಿಯೋಗಿಸ್ಕೊಂಡು ಮಾಡುವಂಥ ಕಾಮಗಾರಿ ಈ ರೀತಿ ಒಂದೇ ವರ್ಷದಲ್ಲಿ ತನ್ನ ಗುಣಮಟ್ಟದ ಇದರಿಂದಾಗಿ ಸೋರುವಂಥದ ಒಂದು ಘಟನೆ ಇದೆಯಲ್ಲ, ಇದನ್ನು ಒಂದಷ್ಟು ಗಂಭೀರವಾಗಿ ಗಮನಿಸಬೇಕು. ಮುಂದಿನ ದಿನದಲ್ಲಿ ಈ ರೀತಿ ಕುಂದಾಪುರ ಅಂತಲ್ಲ ಯಾವ ಭಾಗದಲ್ಲಿ ಕೂಡ ಈ ರೀತಿಯ ಕಾಮಗಾರಿ ನಡೆಯದ ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಒಂದಷ್ಟು ಎಚ್ಚೆತ್ತುಕೊಂಡು ಆ ಸಂದರ್ಭದಲ್ಲಿ ಕಾಮಗಾರಿ ನಡೆಸುವಂಥ ಇಂಜಿನಿಯರ್ ಯಾರಿದ್ದಾರೆ ಮತ್ತು ಗುತ್ತಿಗೆದಾರರು ಯಾರಿದ್ದಾರೆ ಅವರ ಮೇಲೆ ವಿಶೇಷವಾದಂಥ ನಿಗಾ ಇಡಬೇಕಾದಂಥ ಅವಶ್ಯಕತೆ ಅಗತ್ಯ ಇದೆ. ಯು ಐ ಅವರು ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ. ಎನ್ ಎಸ್ ಯು ಐ ತಾಲೂಕು ಅಧ್ಯಕ್ಷ ಸುಜನ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಜನ್ ಶೆಟ್ಟಿ ಅವರೇ ನಮಸ್ಕಾರ. ಕುಂದಾಪುರ ಶಾಸ್ತ್ರಿ ಸರ್ಕಲ್ನ ಬಗ್ಗೆ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಬೇಕು ಎನ್ನುವಂಥ ಒಂದು ಮನವಿಯನ್ನು ಕೊಟ್ಟಿದ್ದೀರಿ, ಏನು ಪ್ರತಿಕ್ರಿಯೆ ಬಂದಿದೆ ಸರ್? ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ ಸರ್, ಒಂದು 10 ದಿನದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಯಾರು? ಎಸಿ ಅವರ ಉಪವಿಭಾಗಾಧಿಕಾರಿ? ಹೌದೌದು, ಎಸಿ ಅವರು, ಅಸಿಸ್ಟೆಂಟ್ ಕಮಿಷನರ್. ಹೌದು, ಹೇಳಿದ್ದಾರೆ. ಅದು ಇವಾಗ ಅವರು ತನಿಖೆ ಮಾಡದೇ ಇದ್ರೆ ನಾವು ಎನ್ ಎಸ್ ಯು ಐ ವತಿಯಿಂದ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕೂಡ ಅವ್ರ ಹತ್ರ ತಿಳಿಸಿದ್ದೇವೆ. ಇವಾಗ ಮುಂದೆ ಏನ್ ಮಾಡ್ತಾರಂತ ನೋಡ್ಬೇಕು ಸರ್. ಅದಕ್ಕೆ ನೋಡಿಕೊಂಡು ನೀವು ಮುಂದಿನ ಕ್ರಮವನ್ನು ನೀವು ಕೂಡ ಮಾಡ್ತೀರಿ? ಹೌದೌದು ಸರ್, ಖಂಡಿತ ಮಾಡ್ತೀವಿ ಸರ್. ತನಿಖೆ ಮಾಡದಿದ್ರೆ ಪ್ರತಿಭಟನೆ ಮಾಡ್ತೀರಿ? ಮಾಜಿ ಪ್ರಧಾನಿ ಮಂತ್ರಿಗಳ ಈ ತರ ಮಳೆ ನೀರಿನಿಂದ ನೆನೆಬೇಕಾದ್ರೆ ಇದು ಯಾವ ತರ ಸಂದೇಶ ಕೊಡ್ತದೆ ಸರ್? ಖಂಡಿತ ಖಂಡಿತ, ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಗಂಭೀರವಾಗಿ ಗಮನಿಸಬೇಕು. ಸರಿ, ಓಕೆ ಸುಜನ್ ಅವರೇ, ಧನ್ಯವಾದ. ಎನ್ ಎಸ್ ಯು ಐ ಅವರು ಈಗಾಗಲೇ ಮನವಿ ಮಾಡಿದ್ದಾರೆ, ಅವರಿಗೆ ಒಂದು 10 ದಿನದಲ್ಲಿ ಏನು ಪ್ರತಿಕ್ರಿಯೆ ಕೊಡ್ತೇನೆ ಅಂತ ಏನು ಅಂತ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿಯ ಏನು ಕ್ರಮ ಜರುಗಿಸದೇ ಇದ್ದರೆ ಅಥವಾ ಪ್ರತಿಕ್ರಿಯೆ ನೀಡದೇ ಇದ್ದರೆ ಎನ್ ಎಸ್ ಐ ಯು ಐ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಸುಜನ್ ಶೆಟ್ಟಿ ಅವರು ನೀಡಿದ್ದಾರೆ. ಈ ರೀತಿ ಆಗದಂತೆ ಅದರ ಮುಂಚಿತವಾಗಿ ಸೂಕ್ತವಾದ ಕ್ರಮ ಜರುಗಿಸಬೇಕಾದಂಥ ಜವಾಬ್ದಾರಿ ಕುಂದಾಪುರ ಪುರಸಭೆಯವರಿಗಿದೆ.